ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಶುರು ಮಾಡಬೇಕು, ಅದನ್ನು ಚೆನ್ನಾಗಿ ಬೆಳೆಸ್ಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ಲದೇನೆ ನಾವದನ್ನು ಮಾಡೋಕ್ಕಾಗಲ್ಲ. ಅಂಥವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ, ಹಾಗೇ ಲೋನ್ಗಳ ಬಗ್ಗೆ ವಿವರ ಮತ್ತು ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ಚಾನೆಲ್ನಲ್ಲಿರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದೇ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್. ಇದನ್ನು ಟೆಂಡರ್ ಕೋಕೋನಟ್ ಟ್ರಿಮಿಂಗ್ ಮಷಿನ್ ಅಂತಲೂ ಕರೀತಾರೆ. ದೇಶಾದ್ಯಂತ ಈ ಮಷಿನ್ನ ತುಂಬ ಜನ ಕೊಂಡ್ಕೊಳ್ತಾ ಇದ್ದಾರೆ. ಇದನ್ನ ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ತಗೊಂಡು ಹೋಗೋದು ತುಂಬಾ ಸುಲಭ. ಎಳ್ನೀರ್ನ ಮಾರಾಟ ಮಾಡೋದಕ್ಕೆ, ಹಾಗೇನೆ ಎಳ್ನೀರ್ನ ಮಾರಿದಾದ್ಮೇಲೆ ಅದನ್ನ ಪ್ಯಾಕ್ ಮಾಡಿ ಕಳಿಸೋದು ಕೂಡ ತುಂಬಾ ಸುಲಭ. ಹಾಗಾಗಿ ಈ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್ನ ತುಂಬಾ ಜನ ಕೊಂಡ್ಕೊಳ್ತಿದ್ದಾರೆ. ಜೊತೆಗೆ ಇದು ಹೊಸದಾಗಿದೆ, ಹಾಗೇನೆ ಮಷಿನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ತುಂಬಾನೇ ಲಾಭ ಅಂತ ಹೇಳ್ಬೋದು. ಈ ಬಿಸ್ನೆಸ್ನ ನೀವು ಮಾಡಿದ್ರೆ ಒಳ್ಳೆ ಲಾಭ ಅಂತ ಹೇಳ್ಬೋದು. ನೀವು ಇರೋ ಜಾಗದಿಂದಲೇ ಈ ಬಿಸ್ನೆಸ್ನ ನೀವು ಮಾಡಬಹುದು, ಅಥವಾ ನಿಮ್ಗೆ ಇಷ್ಟವಾಗಿರೋ ಜಾಗದಲ್ಲೇ ಇದನ್ನ ಶುರು ಮಾಡಬಹುದು. ಇದರಲ್ಲಿ ಒಳ್ಳೆ ಲಾಭ ಇದೆ. ಇತ್ತೀಚೆಗೆ ಈ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್ ಇಂದ ಪ್ಯಾಕ್ ಆದಂತಹ ಎಳ್ನೀರ್ನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್ ಬಿಸ್ನೆಸ್ನ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ಗೆ ಜಾಗ ಎಷ್ಟು ಬೇಕಾಗುತ್ತೆ, ಹಾಗೇನೆ ಇದಕ್ಕೇನಾದರೂ ರಿಜಿಸ್ಟ್ರೇಷನ್ ಬೇಕಾಗುತ್ತಾ, ಹಾಗೇನೆ ಈ ಮಷಿನ್ ಎಲ್ಲಿ ಸಿಗುತ್ತೆ, ಎಳ್ನೀರ್ನ ನಾವು ಎಲ್ಲಿಂದ ಕೊಂಡ್ಕೊಂಡು ಬರಬೇಕು, ಹಾಗೇನೆ ಇವುಗಳನ್ನ ಹೇಗೆ ಪ್ಯಾಕ್ ಮಾಡಬೇಕು, ಹೇಗೆ ಪ್ರೊಸೆಸ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಬಂಡವಾಳ ಎಷ್ಟು, ಪ್ರಾಫಿಟ್ ಎಷ್ಟು, ಸೊ ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಳ್ನೀರಂದ್ರೆ ಎಲ್ರಿಗೂ ಇಷ್ಟ. ಚಿಕ್ಕೋರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಕುಡಿತಾರೆ. ಈ ಎಳ್ನೀರ್ನ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಡಾಕ್ಟ್ರೇ ಹೇಳ್ತಾರೆ. ಹಾಗಾಗಿ ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಕೂಡ ದಿನನಿತ್ಯ ಈ ಎಳ್ನೀರ್ ಅನ್ನುವಂಥದ್ದು ತುಂಬ ಮಾರಾಟ ಆಗುತ್ತೆ. ಜೊತೆಗೆ ಶುದ್ಧವಾದ ನೀರು ಆರೋಗ್ಯಕ್ಕೆ ತುಂಬ ಒಳ್ಳೇದು. ಆದರೆ ಸಿಟಿಲಿ ಈ ಎಳ್ನೀರ್ ಬೆಲೆ ತುಂಬ ಇರುತ್ತೆ, ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರಿಂದ ಇದರ ಬೆಲೆ ತುಂಬ ಹೆಚ್ಚಾಗಿರುತ್ತೆ. ಹಳ್ಳಿಲಿ 10 ರೂಪಾಯಿ 15 ರೂಪಾಯಿಗೆ ಸಿಗೋ ಈ ಎಳ್ನೀರು ಅದೇ ಸಿಟಿಲಿ 50 ರೂಪಾಯಿ 40 ರೂಪಾಯಿ 80 ರೂಪಾಯಿವರೆಗೂ ಮಾರ್ತಾರೆ. ಕೆಲವು ಕಡೆ ಎಲ್ಲ 1 ಲೀಟರ್ ಎಳ್ನೀರ್ ಬಾಟಲ್ನ 120 ರೂಪಾಯಿ 150 ರೂಪಾಯಿ ತರ ಮಾರ್ತಾ ಇದ್ದಾರೆ. ಇನ್ನು ಕೆಲವು ಕಡೆ 100 ರೂಪಾಯಿಗೂ ಮಾರ್ತಾ ಇದ್ದಾರೆ. ಸೊ ಹೀಗೆ ಎಳ್ನೀರ್ನ ಬೆಲೆ ಒಂದೊಂದು ಕಡೆಗೆ ಒಂದೊಂದು ರೀತಿಯಾಗಿದೆ. ಸೊ ಹಾಗಾಗಿ ನಾವೀಗ ಹೇಳ್ತಾ ಇರುವಂತ ಈ ಮಷಿನ್ ನೀವು ಉಪಯೋಗಿಸ್ಕೊಂಡು ಒಳ್ಳೆ ಲಾಭ ಗಳಿಸಬಹುದು. ಇದನ್ನ ಇಟ್ಕೊಂಡು ಒಬ್ಬರೇ ಆಪರೇಟ್ ಮಾಡಿದ್ರು ಸಾಕು, ಹಾಗೆ ಇದನ್ನ ನೀವು ಎಲ್ಲಿ ಬೇಕಾದರೂ ಇಟ್ಕೊಂಡು ಬಿಸ್ನೆಸ್ ಮಾಡಬಹುದು. ಒಂದು ವ್ಯಾನಲ್ಲಿ ಮೊಬೈಲ್ ಫುಡ್ ಕೋರ್ಟ್ಸ್ ಅಂತ ನಾವು ನೋಡ್ತೀವಿ, ಅದೇ ತರ ಈ ಮಷಿನ್ನ ನಾವು ಇಟ್ಕೊಂಡು ಎಲ್ಲಿದ್ರೂ ಬಿಸ್ನೆಸ್ ಮಾಡಬಹುದು. ಇಲ್ಲ ಅಂದ್ರೆ ಯಾವ್ದಾದ್ರೂ ಒಂದು ಜಾಗನ ನೀವೇ ಹುಡುಕೊಂಡು ಅಲ್ಲೂ ಬಿಸ್ನೆಸ್ ಮಾಡಬಹುದು. ಇದನ್ನ ನೀವು ಈ ಸರ್ಕಾರಿ ಕಚೇರಿಗಳು, ಕಂಪನಿಗಳು ಅಥವಾ ಆಫೀಸ್ಗಳು, ಬ್ಯಾಂಕು, ಸ್ಕೂಲು, ಕಾಲೇಜ್ಗಳು, ಸೊ ಹೀಗೆ ನೀವು ಈ ಮಷಿನ್ನ ಎಲ್ಲಿ ಬೇಕಾದರೂ ಇಟ್ಕೊಂಡು ಬಿಸ್ನೆಸ್ ಮಾಡಬಹುದು. ಯಾಕೆಂದ್ರೆ ಇಂಥ ಜಾಗಗಳಲ್ಲಿ ಎಳ್ನೀರ್ ತುಂಬಾನೇ ಸೇಲ್ ಆಗುತ್ತೆ, ಅದರಲ್ಲೂ ಈ ಪೀಲಿಂಗ್ ಮಷಿನಿಂದ ಬಂದಂಥ ಎಳ್ನೀರ್ನ ಕುಡಿಯೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲ, ಅದನ್ನ ಒಡೆದು 2 ಭಾಗ ಮಾಡಿ ಕೊಬ್ಬರಿನೂ ತಿನ್ನಬಹುದು. ಸೊ ಈ ರೀತಿಯಾದಂಥ ಸೌಲಭ್ಯ ಇರೋದ್ರಿಂದ ಇದರ ಸೇಲ್ ಹೆಚ್ಚಾಗುತ್ತೆ, ಅಥವಾ ಅದು ಯಾರಿಗಾದ್ರೂ ಬೇಕು ಅಂದ್ರೆ ಅದನ್ನ ಪ್ಯಾಕ್ ಮಾಡಿನೂ ಕೊಡಬಹುದು. ಸೊ ಹಾಗಾಗಿ ಈ ಐಟಿ ಕಂಪನಿಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಕೂಡ ಈ ತರದ ಮಷಿನ್ಗಳನ್ನ ಇಟ್ಕೊಂಡು ತುಂಬಾ ಜನ ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಒಳ್ಳೆ ಲಾಭ ಕೊಡುತ್ತೆ ಅಂತ ಹೇಳ್ಬಹುದು. ಹಾಗಾದ್ರೆ ಈ ಮಷಿನ್ನ ನಾವು ಎಲ್ಲೆಲ್ಲಿ ಇಟ್ಕೋಬಹುದು ಅಂತ ನೀವು ಕೇಳೋದಾದ್ರೆ, ಗೌರ್ಮೆಂಟ್ ಆಫೀಸರ್ಸ್, ಹಾಗೆಯೇ ಪ್ರೈವೇಟ್ ಆಫೀಸರ್ಸ್, ಐಟಿ ಕಂಪನಿಗಳು, ಸ್ಕೂಲ್ಗಳ ಹತ್ರ, ಕಾಲೇಜ್ ಹತ್ರ, ಹಾಸ್ಪಿಟಲ್ಸ್ ಹತ್ರ, ಮಾಲ್ಸ್ ಹತ್ರ, ಹಾಗೆಯೇ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗದ ಹತ್ರ, ಸೊ ಈ ರೀತಿಯಾದಂಥ ಜಾಗಗಳಲ್ಲಿ ನೀವು ಇಟ್ಕೊಂಡ್ರೆ, ಹಾಗೆಯೇ ಹೆಚ್ಚಾಗಿ ಜನ ಸೇರುವಂಥ ಜಾಗ, ಸೊ ಈ ಥರದ ಜಾಗಗಳಲ್ಲಿ ನೀವು ಈ ಮಷಿನ್ ಇಟ್ಕೊಂಡ್ರೆ ಸೇಲ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಒಳ್ಳೆ ಲಾಭ ಗಳಿಸ್ಬಹುದು. ಸೊ ಹಾಗಾಗಿ ನೀವು ಇದನ್ನ ಟೌನ್ಗಳಲ್ಲಿ, ಸೆಮಿ ಅರ್ಬನ್, ಅರ್ಬನ್, ಹಾಗೆಯೇ ದೊಡ್ಡ ದೊಡ್ಡ ನಗರಗಳಲ್ಲಿ ನೀವು ಶುರು ಮಾಡಿದ್ರೆ ಅಲ್ಲೆಲ್ಲ ಜನ ಹೆಚ್ಚಾಗಿರೋದ್ರಿಂದ ಲಾಭನೂ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ನಾವು ಈ ಮಷಿನ್ನ ಖರೀದಿ ಮಾಡಿ ಈ ರೀತಿಯಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂದರೆ ನಾವೇನಾದರೂ ಟ್ಯಾಕ್ಸ್ ಕಟ್ಟಬೇಕಾ, ಅಥವಾ ಇದಕ್ಕೇನಾದರೂ ರಿಜಿಸ್ಟ್ರೇಷನ್ ಬೇಕಾ ಅಂತ ತುಂಬ ಜನ ಕೇಳ್ತಾರೆ. ಖಂಡಿತ ಇದಕ್ಕೆ ಯಾವುದೇ ತರನಾದಂತಹ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಈ ಮಷಿನ್ನ ನೀವು ಖರೀದಿ ಮಾಡಬೇಕಾಗತ್ತೆ, ಹಾಗೆಯೇ ನಂತರ ನೀವು ಇದನ್ನ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಶುರು ಮಾಡಬಹುದು. ಸೊ ಹಾಗಾಗಿ ಇದನ್ನ ನೀವು ಖರೀದಿ ಮಾಡಿ ಆರಾಮಾಗಿ ಬಿಸ್ನೆಸ್ ಮಾಡಬಹುದು. ಇದಕ್ಕೆ ಯಾವುದೇ ತರನಾದಂತಹ ಟ್ಯಾಕ್ಸ್ ಆಗಲಿ ಅಥವಾ ರಿಜಿಸ್ಟ್ರೇಷನ್ ಆಗಲಿ ಮಾಡಿಸೋ ಅವಶ್ಯಕತೆ ಇಲ್ಲ. ನಾವು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು, ಸಿಂಪಲ್ ಆಗಿ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅನ್ನೋರಿಗೆ ಇದು ದಿ ಬೆಸ್ಟ್ ಅಂತ ಹೇಳ್ಬೋದು. ಆದರೆ ನೀವು ಸ್ವಲ್ಪ ಇನೋವೇಟಿವ್ ಆಗಿ ಏನಾದರೂ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಒಂದು ವೆಹಿಕಲ್ ತಗೋಬೇಕು, ಅದರಲ್ಲಿ ಮಷಿನ್ ಇಟ್ಕೊಳ್ಬೇಕು. ಯಾಕೆ ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಗೊಂಡು ಹೋಗೋಕ್ಕೆ ತುಂಬ ಸುಲಭ.
ಯಾಕೆಂದ್ರೆ ನೀವು ಒಂದ್ ಏರಿಯಾದಲ್ಲಿ ಒಂದ್ ಎರಡು ಮೂರು ತಾಸು ವ್ಯಾಪಾರ ಆದ್ಮೇಲೆ ನಂತರ ನೀವು ಬೇರೆ ಏರಿಯಾಗ ಹೋಗಬಹುದು, ಅಥವಾ ಯಾವ್ದಾದ್ರು ಮದುವೆ ನಡೀತಾ ಇರೋ ಜಾಗಗಳಿಗೆ ಹೋಗಬಹುದು, ಅಥವಾ ಇವೆಂಟ್ಸ್ ನಡೀತಾ ಇರೋ ಜಾಗಗಳಿಗೆ ಹೋಗಬಹುದು, ಅಥವಾ ಯಾವ್ದಾದ್ರು ದೊಡ್ಡ ಸಮಾರಂಭ ನಡೀತಾ ಇರೋ ಜಾಗಕ್ಕೆ ಹೋಗಬಹುದು, ಅಥವಾ ಜನ ಹೆಚ್ಚಾಗಿ ಸೇರಿರುವಂತ ಜಾಗಕ್ಕೆ ಹೋಗಬಹುದು. ಸೊ ಈ ರೀತಿಯಾಗಿ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ವೆಹಿಕಲ್ ಅರೇಂಜ್ಮೆಂಟ್ ನೀವು ಮಾಡಿಕೊಂಡಾಗ ನಿಮಗೆ ಸೇಲ್ ಹೆಚ್ಚಾಗ್ತಾ ಹೋಗುತ್ತೆ, ಸೊ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ಇನ್ನು ಈ ಮಷಿನ್ಗಳು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಇಂಡಿಯಾ.com ಅಲ್ಲಿ ನಿಮಗೆ ಈ ಮಷಿನ್ಗಳು ಸಿಗುತ್ತೆ. ಇದು ನಿಮಗೆ 25,000 ಹಿಡಿದು 135,000 ಇದೆ. ಅಂದ್ರೆ ಒಂದೊಂದ್ ಮಷಿನ್ ಒಂದೊಂದ್ ಕಾಸ್ಟ್ ಇದೆ. ಯಾಕೆಂದ್ರೆ ಕೆಲವೊಂದು ಬರೀ ಪೀಲ್ ಮಾಡುತ್ತೆ, ಇನ್ ಕೆಲವು ಹೋಲ್ ಮಾಡಿ ಪೀಲ್ ಮಾಡಬೇಕಾಗುತ್ತೆ, ಇನ್ ಕೆಲವೆಲ್ಲ ಎರಡು ಭಾಗ ಮಾಡುತ್ತೆ, ಇನ್ ಕೆಲವು ಎರಡು ಭಾಗ ಆದ್ಮೇಲೆ ಕೊಬ್ಬರಿನ ತೆಗೆಯುವಂತ ಮಷಿನ್ಗಳು ಇವೆ. ಸೊ ಹಾಗಾಗಿ ಈ ತರದ್ರ ಮೇಲೆ ಆ ಮಷಿನ್ಗಳ ಬೆಲೆ ಡಿಸೈಡ್ ಆಗಿರುತ್ತೆ. ಸೊ ಹಾಗಾಗಿ ಒಂದೊಂದು 80,000 ಇದೆ, ಕೆಲವೊಂದು 120,000 ಇದೆ, ಇನ್ ಕೆಲವು 135,000 ಇದೆ. ಸೊ ಹೀಗೆ ನಮ್ಗೆ ಯಾವ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾವು ಮುಂಚೆ ಡಿಸೈಡ್ ಮಾಡಿಕೊಂಡು ಆ ರೀತಿಯಾದಂತ ಮಷಿನ ನಾವು ಕೊಂಡ್ಕೊಳ್ಬೇಕಾಗುತ್ತೆ. ನಾವೇನಾದ್ರೂ ಬರೀ ಪೀಲ್ ಮಾಡುವಂತ ಮಷಿನ್ ನೋಡೋದಾದ್ರೆ 40,000 ಇದೆ. ಇದು ನಿಮಿಷಕ್ಕೆ 2 ಎಳ್ನೀರ್ನ ಪೀಲ್ ಮಾಡುತ್ತೆ. ಸುಲಭವಾಗಿ ಒಬ್ಬರು ಇದನ್ನ ಮಾಡಬಹುದು. ಹಾಗೇನೆ ಯಾರೇ ಆದ್ರೂ ಸರಿನೆ ಎಳ್ನೀರ್ನ ಅವರು ತಗೊಂಡು ಹೋಗ್ಬೇಕು ಅಂತಂದ್ರೆ ಎಳ್ನೀರ್ ಎಲ್ಲಿದೆ ಆ ಜಾಗಕ್ಕಿಂತ ಈ ಎಳ್ನೀರ್ನ ಪೀಲ್ ಮಾಡೋ ಮೆಷಿನ್ ಎಲ್ಲಿದೆಯೋ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಈ ರೀತಿ ಪೀಲ್ ಮಾಡೋದ್ರಿಂದ ಭಾರ ಕಡಿಮೆ ಆಗುತ್ತೆ. ಸೊ ಅವ್ರು ಅದನ್ನ ಆರಾಮಾಗಿ ತಗೊಂಡು ಹೋಗ್ಬೋದು. ಅಷ್ಟೇ ಅಲ್ಲ, ಇದನ್ನ ಪೀಲ್ ಮಾಡಿದಾದ್ಮೇಲೆ 48 hours ಇದು ಏನೂ ಆಗೋದಿಲ್ಲ. ಹಾಗಾಗಿ ಇದನ್ನ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ ಇದರಲ್ಲಿ ಹೆಚ್ಚಾದ ಇನ್ವೆಸ್ಟ್ಮೆಂಟ್ ಏನಿರಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಒಂದೇ ಜಾಗದಲ್ಲಿ ಇರೋದಿಲ್ಲ, ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಶಾಪ್ ರೆಂಟ್ ಅಂತ ಯಾವುದು ಕಟ್ಟಬೇಕಾಗಿಲ್ಲ. ಇನ್ನೇನಿದ್ರೂ ನೀವು ಈ ವೆಹಿಕಲ್ನ ತಗೊಂಡು ಹೋಗುವಾಗ ಅದರ ಖರ್ಚು ಮತ್ತೆ ಆ ಡೀಸೆಲ್ ಅಥವಾ ಪೆಟ್ರೋಲ್ ಖರ್ಚನ ನೀವು ನಿಭಾಯಿಸಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೋಡೋದಾದ್ರೆ ಮಿಷಿನ್ನ ಬೆಲೆ ನಮಗೆ 35,000 ಇದೆ. ಸೊ ನಾವು ಆವರೇಜ್ ಆಗಿ ನೋಡೋದಾದ್ರೆ ಇದಕ್ಕೆ ಅಂತ ಒಂದು 50,000 ಬೇಕಾಗುತ್ತೆ. ಇನ್ನು ಈ ಮಷಿನ್ಗಳು ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ, ಇದು ಹೆಚ್ಚಾಗಿ ಹೈದರಾಬಾದ್ ಹಾಗೆಯೇ ಕೇರಳ ಮತ್ತೆ ಮುಂಬೈಯಲ್ಲಿ ಹೆಚ್ಚಾಗಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಹಾಗಾಗಿ ಇವುಗಳಿಗೆ ಸಂಬಂಧಿಸಿದಂತಹ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ಲ್ಲಿ ಇಡ್ತಾ ಇದ್ದೀನಿ. ಸೊ ನೀವು ಅವುಗಳನ್ನ ಉಪಯೋಗಿಸ್ಕೋಬಹುದು. ಸೊ ಯಾರು ಹೊಸದಾಗಿ ಇನೋವೇಟಿವ್ ಆಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತಿದ್ದೀರೋ, ಸೊ ಅವರು ನೀವಿದ್ದ ಜಾಗದಲ್ಲೇ ಇದನ್ನ ಶುರು ಮಾಡಬಹುದು. ಒಂದ್ ವೇಳೆ ನಿಮ್ದೇನಾದ್ರೂ ಕಿರಾಣಿ ಅಂಗಡಿ ಇದ್ರೆ ಅಥವಾ ಸೋಡಾ ಅಂಗಡಿ ಇದ್ರೆ, ಸೊ ನೀವು ಈ ಮಷಿನ್ನ ಖರೀದಿ ಮಾಡಿ ಅದರ ಜೊತೆಗೆ ಬಿಸ್ನೆಸ್ ಮಾಡಬಹುದು. ಅಥವಾ ನಿಮ್ದೇನಾದ್ರೂ ಸೂಪರ್ ಮಾರ್ಕೆಟ್ ಇದ್ರೆ ಅಲ್ಲೂ ಈ ಮಷಿನ್ನ ನೀವು ಇಟ್ಕೋಬಹುದು. ಅಂದ್ರೆ ಎಳ್ನೀರ್ನ ನೀವು ಅಲ್ಲೇ ಇಟ್ಟರೆ ಕಸ್ಟಮರ್ಸ್ಗೆ ಯಾವ ಎಳ್ನೀರ್ ಇಷ್ಟ ಆಗುತ್ತೋ ಅವ್ರು ಅದನ್ನ ಕೊಡ್ತಾರೆ. ಸೊ ಅದನ್ನ ನೀವು ಪೀಲ್ ಮಾಡಿ ಈ ಮಷಿನ್ ಮೂಲಕ ಅವರಿಗೆ ಕೊಡಬಹುದು. ಸೊ ಈ ರೀತಿಯಾಗೂ ನೀವು ಇದನ್ನ ಬಿಸ್ನೆಸ್ ಮಾಡಬಹುದು. ಇನ್ನು ಎಳ್ನೀರ್ ಎಲ್ಲಿ ಸಿಗುತ್ತೆ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರಬಹುದು. ನೀವು ಎಲ್ಲಿದ್ದೀರೋ ನಿಮ್ ಸುತ್ತಮುತ್ತನೇ ಎಳ್ನೀರ್ ತೋಟಗಳಿರುತ್ತೆ. ಸೊ ಅಲ್ಲಿ ನೀವು ಹೋಗಿ ತಗೊಂಡ್ ಬರಬಹುದು. ಅಂದ್ರೆ ನೇರವಾಗಿ ನೀವು ತೋಟಕ್ಕೆ ಹೋಗಿ ರೈತರಿಂದ ತಗೊಂಡು ಬಂದ್ರೆ ನಿಮಗೆ ಲಾಭ ಸಿಗುತ್ತೆ. ಇದರ ಜೊತೆಗೆ ಈ ಎಳ್ನೀರ್ನ ಹೋಲ್ಸೇಲ್ ಆಗಿ ಮಾರುವಂತವರು ಇರ್ತಾರೆ. ಸೊ ಅವರನ್ನ ನೀವು ಅಪ್ರೋಚ್ ಮಾಡಿದ್ರು ಸಹ ನಿಮಗೆ ಎಳ್ನೀರ್ ಸಿಗುತ್ತೆ. ಸೊ ನಾನು ನಿಮಗೆ ಈ ಮಷಿನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಇಡ್ತಾ ಇದ್ದೀನಿ. ಸೊ ನೀವು ಅದನ್ನ ಉಪಯೋಗಿಸ್ಕೋಬಹುದು. ನೇರವಾಗಿ ನೀವು ಅಲ್ಲಿಗೆ ಹೋಗಿ ಮಷಿನ್ಗಳನ್ನ ನೋಡಿ, ನಂತರ ಅದರ ಬೆಲೆನ ಕಂಪೇರ್ ಮಾಡ್ಕೊಳ್ಳಿ, ಯಾರು ಕಡಿಮೆ ಕೊಡ್ತಾರೆ, ಹಾಗೆ ಸರ್ವಿಸ್ ಯಾರು ಚೆನ್ನಾಗಿ ಕೊಡ್ತಾರೆ, ಸೊ ಈ ಥರದನ್ನ ಕಂಪೇರ್ ಮಾಡಿ ನೀವು ಆರ್ಡರ್ ಮಾಡಬಹುದು. ಈ ಎಳ್ನೀರ್ನ ನೀವು ನೋಡೋದಾದರೆ ಒಂದೊಂದು ಜಾಗದಲ್ಲಿ ಒಂದೊಂದು ರೇಟ್ ಇರುತ್ತೆ. ಈ ಹಾಸ್ಪಿಟ್ಲ್ಗಳ ಹತ್ರ, ಪಾರ್ಕ್ಗಳ ಹತ್ರ ರೇಟ್ ಹೆಚ್ಚಾಗಿರುತ್ತೆ, ಹಾಗೆ ಬೇರೆ ಜಾಗಗಳಲ್ಲಿ ನೋಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈ ಮಷಿನ್ ಮೂಲಕ ನೀವು ಪೀಲ್ ಮಾಡಿ ಪ್ಯಾಕ್ ಮಾಡಿ ಒಂದು ರೀಸನಬಲ್ ರೇಟಿಂಗ್ ಮಾಡಿದ್ರೆ ಒಳ್ಳೆ ಲಾಭ ಅಂತ ಹೇಳ್ಬೋದು. ಸೊ ಇದು 48 hours ಹಾಳಾಗೋದಿಲ್ಲ, ಹಾಗಾಗಿ ಇದನ್ನ ಪ್ಯಾಕ್ ಮಾಡಿ ಆರಾಮಾಗಿ ಕೊಡಬಹುದು. ಈ ಬಿಸ್ನೆಸ್ ತುಂಬಾ ಇನೋವೇಟಿವ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದನ್ನ ಒಂದ್ ಜಾಗದಿಂದ ಮತ್ತೊಂದ್ ಜಾಗಕ್ಕೆ ತಗೊಂಡು ಹೋಗೋಕೆ ಸುಲಭ ಇದೆ, ಹಾಗೇನೆ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಜನ ಹೆಚ್ಚಾಗಿ ಇದನ್ನ ಪ್ರಿಫರ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಯಾವ್ದಾದ್ರೂ ಇವೆಂಟ್ಸ್ಗಳು ನಡೀತಾ ಇದ್ರೆ ಅಲ್ಲಿ ಹೋಗಿ ಮಾರಬಹುದು, ಅಥವಾ ನಿಮ್ದೇ ಸ್ವಂತ ಸೂಪರ್ ಮಾರ್ಕೆಟ್ ಇದ್ರೆ ಅಲ್ಲೂ ಇದನ್ನ ಮಾರಬಹುದು, ಅಥವಾ ಕಿರಾಣಿ ಅಂಗಡಿಗಳಿದ್ರೆ ಅವರು ಮಾರಬಹುದು. ಜೊತೆಗೆ ಯಾವ್ದಾದ್ರೂ ಜಾತ್ರೆಗಳು ನಡೀತಾ ಇದೆ, ಸಮಾರಂಭಗಳು ನಡೀತಾ ಇದೆ, ಅಂದ್ರೆ ಜನ ಸೇರ್ತಾ ಇದ್ದಾರೆ ಅನ್ನೋ ವಿಷಯ ನಿಮಗೆ ಗೊತ್ತಾದಾಗ ನೀವು ಆರಾಮಾಗಿ ಆ ಜಾಗಕ್ಕೆ ಹೋಗಿ ಅಲ್ಲೂ ಮಾರಾಟ ಮಾಡಬಹುದು. ಸೊ ಹೀಗೆ ನೀವು ಸುಲಭವಾಗಿ ಇದನ್ನ ತಗೊಂಡು ಹೋಗೋದ್ರಿಂದ ನಿಮಗೆ ಎಲ್ಲಾ ಕಡೆನೂ ಮಾರಬಹುದು. ಸೊ ಹಾಗಾಗಿ ಇದರ ಸೇಲ್ ಹೆಚ್ಚಾದಂತೆ ನಿಮ್ಮ ಪ್ರಾಫಿಟ್ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಒಂದ್ ಐಟಮ್ನ 16 ಬಗೆಯಲ್ಲಿ ನಾವಿಲ್ಲಿ ಮಾರಾಟ ಮಾಡಬಹುದು. ಈ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್ ಇಂದ ಒಳ್ಳೆ ಲಾಭ ಗಳಿಸಬಹುದು. ಜನ ಈಗಾಗಲೇ ಮಾಡ್ತಾ ಇರೋರು ಕಡಿಮೆ ಅಂದ್ರೂ ತಿಂಗಳಿಗೆ 20,000-30,000 ಲಾಭ ಗಳಿಸ್ತಾ ಇದ್ದಾರೆ. ನೀವು ಇನ್ನೂ ಸ್ವಲ್ಪ ಶ್ರಮ ವಹಿಸಿ ಒಳ್ಳೆ ಮಾರ್ಕೆಟಿಂಗ್ ನೀವು ಮಾಡಿದ್ರೆ 50,000-70,000 ಗಳಿಸಬಹುದು. ಸೊ ಕಡಿಮೆ ಬಂಡವಾಳದಲ್ಲಿ ನೀವಿರೋ ಜಾಗದಿಂದಲೇ ತುಂಬಾ ಇನೋವೇಟಿವ್ ಆಗಿ ಮಾಡಬಹುದಾದಂತ ಬಿಸ್ನೆಸ್ ಇದು ಅಂತ ಹೇಳ್ಬೋದು. ಸೊ ಆಟೋಮೆಟಿಕ್ ಕೋಕೋನಟ್ ಪೀಲಿಂಗ್ ಮಷಿನ್ ಬಿಸ್ನೆಸ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ನಾನಿಲ್ಲಿ ಹಂಚಿಕೊಂಡಿದ್ದೀನಿ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಕಮೆಂಟ್ ಮಾಡಿ. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ.